ಪಾರ್ಟಿ ಬೆನ್ನಲ್ಲೇ ಮತ್ತೆ ಶಕ್ತಿ ದೇವತೆ ಮೊರೆ ಹೋಗಿದ್ದಾರೆ ವಿಜಯಲಕ್ಷ್ಮಿ ಅವರು. ದರ್ಶನ್ ಬಿಡುಗಡೆಗಾಗಿ ವಿಜಯಲಕ್ಷ್ಮಿ ಟೆಂಪಲ್ ರನ್ ಮಾಡ್ತಾ ಇದ್ದಾರೆ. ಪಾರ್ಟಿ ಬೆನ್ನಲ್ಲೇ ಮತ್ತೆ ಶಕ್ತಿ ದೇವತೆ ಮೊರೆ ಹೋಗಿದ್ದಾರೆ ವಿಜಯಲಕ್ಷ್ಮಿ ಅವರು. ದರ್ಶನ್ ಬಿಡುಗಡೆಗಾಗಿ ವಿಜಯಲಕ್ಷ್ಮಿ ಟೆಂಪಲ್ ರನ್ ಮಾಡ್ತಾ ಇದ್ದಾರೆ. ಕಾಮಾಖ್ಯ ದೇಗುಲಕ್ಕೆ ಭೇಟಿ ಕೊಟ್ಟಿದ್ದಾರೆ ದರ್ಶನ್ ಪತ್ನಿ. ಕೊಲೂರು ಮೂಕಾಂಬಿಕೆ ಬಳಿಕ ಗುವಾಹಟಿಗೆ ಭೇಟಿಯನ್ನ ಕೊಟ್ಟಿದ್ದಾರೆ. 51 ಶಕ್ತಿಪೀಠದಲ್ಲಿ ಒಂದಾದ ಕಾಮಾಖ್ಯ ದೇವಿ ದೇಗುಲ. ಕೊಲೂರು ಮೂಕಾಂಬಿಕೆ ಸನ್ನಿಧಿಯಲ್ಲಿ ವಿಶೇಷವಾಗಿ ಹೋಮ ಹವನ ನಡೆಸಿದ್ರು, ಚಂಡಿಕಾ ಹೋಮವನ್ನ ನಡೆಸಿದ್ರು, ಯಾಗ ನಡೆಸಿದ್ರು. ಆದರೂ ಕೂಡ ದರ್ಶನ್ಗೆ ಬಿಡುಗಡೆ ಭಾಗ್ಯ ಇಲ್ಲ. ಕಾಮಾಖ್ಯ ದೇಗುಲಕ್ಕೆ ಈಗ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಭೇಟಿ ಕೊಟ್ಟಿದ್ದಾರೆ. ಕೊಲೂರು ಮೂಕಾಂಬಿಕೆ ತಾಯಿಯ ಭೇಟಿ ನಂತರ ಗುವಾಹಟಿಗೆ ಹೋಗಿರುವಂಥದ್ದು. ಕಾಮಾಖ್ಯ ದೇವಿ ದೇಗುಲಕ್ಕೆ ದರ್ಶನ ಕೊಟ್ಟಿದ್ದಾರೆ. ವಿಜಯಲಕ್ಷ್ಮಿಯವರು ಈಗ ಕಾಮಾಖ್ಯ ತಾಯಿಯ ದರ್ಶನವನ್ನು ಪಡೆದಿರುವಂಥದ್ದು, ದೇವರ ಮೊರೆ ಹೋಗಿರುವಂಥದ್ದು ದರ್ಶನ್ ಪತ್ನಿ. ಒಂದು ಕಡೆ ಪಾರ್ಟಿಯಲ್ಲಿ ಭಾಗಿಯಾಗ್ತಾರೆ, ಮತ್ತೊಂದು ಕಡೆ ಗಂಡ ಹೇಳ್ತಿದ್ವಲ್ಲ, ಗಂಡ ಜೈಲಲ್ಲಿದ್ದಾರೆ. ಹೌದು, ಬೇಜಾರಿರತ್ತೆ, ಇಲ್ಲ ಅಂತ ಯಾರು ಹೇಳಿದ್ದು? ಹಂಗಂತ ಈಗ ಒಂದು ಫ್ರೆಂಡ್ ಬರ್ತ್ಡೇಗೂ ಹೋಗಬಾರ್ದು ಅಂತ ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ವಿಜಯಲಕ್ಷ್ಮಿಯವರಿಂದ ಖಂಡಿತ ತಪ್ಪಾಗುತ್ತೆ ಆ ರೀತಿಯಾಗಿ ನಾವು ಎಕ್ಸ್ಪೆಕ್ಟ್ ಮಾಡಿದ್ರೆ. ಎಷ್ಟು ನೋವು ತಿಂದಿದೆ ಆ ದರ್ಶನಿಂದ ಅವರು, ಆದರೂ ಬಿಟ್ಕೊಟ್ಟಿಲ್ಲ. ಇವತ್ತಿಗೂ ಮೊನ್ನೆ ತಾನೇ ಜೈಲಿಗೆ ಹೋದ್ರಲ್ಲ ರೀ ಬಳ್ಳಾರಿಗೆ, ಎರಡು ಸರಿ ಹೋದರು. ಒಂದ್ಸರಿ ಬಟ್ಟೆ ಕೊಡೋಕೆ ಹೋದರು, ಇನ್ನೊಂದ್ಸರಿ ಭೇಟಿ ಮಾಡೋದಕ್ಕೆ ಹೋದರು. ಟೆಂಪಲ್ ರನ್ ಮಾಡ್ತಾ ಇದ್ದಾರೆ, ಚಂಡಿಕಾ ಯಾಗ ಮಾಡಿಸಿದ್ರು ಮೊನ್ನೆ ಕೊಲ್ಲೂರಲ್ಲಿ. ಈಗ ಮತ್ತೆ ಕಾಮಾಖ್ಯ ತಾಯಿ ದರ್ಶನಕ್ಕೆ ಹೋಗಿದ್ದಾರೆ. ಎರಡನ್ನೂ ನಿಭಾಯಿಸ್ಬೇಕಾಕೆ. ಗಂಡಂಗೆ ಹೆಂಡತಿಯಾಗಿದ್ರು, ಆದರೆ ದರ್ಶನ್ ಹೆಂಡತಿಗೆ ತಕ್ಕ ಗಂಡನಾಗಿದ್ರ? ಇಲ್ಲ. ಹಾಗಂತ ಅವ್ರು ಬರ್ತ್ಡೇಗೆ ಹೋಗಬಾರ್ದು ವಿಜಯಲಕ್ಷ್ಮಿಯವರು, ತಪ್ಪಾಗತ್ತೆ. ಬರ್ತ್ಡೇಗೂ ಹೋಗಿದ್ದಾರೆ, ಇವತ್ತು ದೇವಿ ದರ್ಶನಕ್ಕೂ ಕೂಡ ಹೋಗಿದ್ದಾರೆ. ಹೇಗೋ ಗಂಡ ಅಟ್ಲೀಸ್ಟ್ ಈಗಾದರೂ ಬುದ್ಧಿ ಕಲಿಬಹುದು, ಜೈಲಿಂದ ಬಿಡಿಸ್ಕೊಂಡು ಬಂದರೆ ಅನ್ನೋ ಒಂದು ಹೋಪ್ಸ್ದಲ್ಲಿ ವಿಜಯಲಕ್ಷ್ಮಿ ಅವರು ಈಗಲೂ ಕೂಡ ಹೋರಾಡ್ತಿದ್ದಾರೆ. ಬಿಡೋದಕ್ಕಾಗಲ್ಲಲ್ಲ, ಕಟ್ಕೊಂಡಿರೋ ಗಂಡ ಅಲ್ಲ, ಪವಿತ್ರನ ಥರ ಬಿಡೋದಕ್ಕೆ ಸಾಧ್ಯ ಇಲ್ಲ. ಏನಾದರೂ ಮಾಡ್ಕೊ ಹೋಗು ನೀನು, ನಾನು ಬೇಲ್ ತಗೊಂಡು ಆಚೆ ಹೋಗ್ಬಿಡ್ತೀನಿ ಅಂತ ಪವಿತ್ರ ಕೂಡ ಒದ್ದಾಡ್ತಾ ಇದ್ದಾಳೆ ಈಗ ಬೇಲ್ ತಗೊಂಡು ಆಚೆ ಬರೋದಕ್ಕೆ, ದರ್ಶನ್ ಮೇಲೆ ಎಲ್ಲ ಹಾಕ್ಬಿಟ್ಟು. ಆ ರೀತಿಯಾಗಿ ಬಿಟ್ಕೊಡೋದಕ್ಕೆ ಸಾಧ್ಯ ಆಗಲ್ಲಲ್ಲ ವಿಜಯಲಕ್ಷ್ಮಿಯವರು. ಹೋರಾಡಲೇಬೇಕು, ಹೇಗಾದರೂ ಮಾಡಿ ಗಂಡನನ್ನು ಹೊರಗೆ ಕರ್ಕೊಂಡು ಬರಲೇಬೇಕು. ಮಗ ಇದ್ದಾನೆ, ಮಗಂಗೂ ಅಪ್ಪ ಆದರೂ ಬೇಕಲ್ಲ, ಪತ್ನಿಗೆ ಪತಿ ಬೇಡ ಅಂದ್ರೂ. ಹೀಗಾಗಿ ಇಲ್ಲ ಸಲ್ಲದ ಹೋರಾಟ ಎಲ್ಲ ಮಾಡ್ತಾ ಇದ್ದಾರೆ, ಟೆಂಪಲ್ ರನ್ ಮಾಡ್ತಾ ಇದ್ದಾರೆ, ಟೆಂಪಲ್ ವಿಸಿಟ್ ಮಾಡ್ತಾ ಇರುವಂಥದ್ದು. ಹೇಗಾದರೂ ಮಾಡಿ ತನ್ನ ಗಂಡನನ್ನು ಹೊರಗೆ ಕರ್ಕೊಂಬರ್ಬೇಕು ಅನ್ನೋ ಪ್ರಯತ್ನ ಲೀಗಲ್ಲಾಗೂ ಹೋರಾಡ್ತಿದ್ದಾರೆ, ಜೊತೆಗೆ ದೇವರ ಮೊರೆ ಹೋಗ್ತಾ ಇದ್ದಾರೆ, ಒಂದಿಷ್ಟು ಜನ ರಾಜಕಾರಣಿಗಳನ್ನು ಭೇಟಿ ಮಾಡ್ತಾ ಇದ್ದಾರೆ. ಹೇಗಾದರೂ ಮಾಡಿ ತನ್ನ ಗಂಡನನ್ನು ಹೊರಗೆ ಕರ್ಕೊಂಡ್ಬರಬೇಕು ಅಂತ. ಎಲ್ಲಿಗೆ ಹೋಗಿ ಮುಟ್ಟತ್ತೆ ಈ ಪ್ರಕರಣ? ದರ್ಶನ್ ಅವ್ರಿಗೆ ನಿಜವಾಗ್ಲೂ ಬೇಲ್ ಆಗತ್ತಾ, ಅಥವಾ ಆಗುವಂಥ ಒಂದು ಹತ್ಯೇನಾಯ್ದು? ಎಲ್ಲದೂ ಕೂಡ ಗೊಂದಲವಾಗಿ ಪ್ರಶ್ನೆಯಾಗಿ ಉಳಿದಿದೆ, ವಿಚಾರಣೆ ಆಗಬೇಕಿದೆ ಕೋರ್ಟ್ನಲ್ಲಿ. ಇದೆಲ್ಲ ಆದಮೇಲೆ ಏನೇನು ಆಗತ್ತೆ, ದರ್ಶನ್ ಭವಿಷ್ಯ ಏನು, ಎಲ್ಲದನ್ನು ಕೂಡ ತೀರ್ಮಾನ ಮಾಡಬೇಕಾಗತ್ತೆ ಕೋರ್ಟ್.